ಏನಪ್ಪ ಇದು ಹಾರರ್ ಓಪನಿಂಗ್ ಹುಚ್ಚಿಕ್ಕಿ ಅಂದ್ರೆ ದೆವ್ವನ ಈ ದಾರಿಲ್ ನಾವು ಬರ್ಬಾರ್ದಿತ್ತೇನೋ ಹುಚ್ಚಿಕ್ಕಿ ಬರ್ತಾಳೆ ಅಂದನ ಹುಚ್ಚಿಕ್ಕಿ ಬಂದ್ರೆ ಕಲ್ ತಗೊಂಡ್ ಹೊಡೆಯದೆ ಅಯ್ಯೋ ಹುಚ್ಚಿಕ್ಕಿ ಹಿನ್ನಡೆ ಬರ್ತಿದ್ದಾಳೆ ಇವಳು ಹುಚ್ಚಿಕ್ಕಿನ ರಾತ್ರಿ ರಸ್ತೆಯಲ್ಲಿ ಇದ್ದಿದ್ದು ತಿಂತೀಯ ಇಲ್ಲ ಹುಚ್ಚಿಕ್ಕಿ ಕರೀಲ ಇವಳ ಹುಚ್ಚಿಕ್ಕಿ ನನ್ನ ಬಾಲ್ಯದಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ಹುಚ್ಚಿಕ್ಕಿ ಹೀಗೆ ವಿಶ್ವರೂಪಿಯಾಗಿ ದಂತಕಥೆಯಾಗಿ ಬಿಟ್ಟಿದ್ಲು ಅವರವರ ಭಾವಕ್ಕೆ ಅವರವರ ಭಕುತಿಗೆ ಒಂದೊಂದರ ಕಾಣ್ತಾ ಇದ್ಲು ಕಥೆಯಾಗ್ತಾ ಇದ್ಲು ಆದರೆ ಒರಿಜಿನಲ್ ಹುಚ್ಚಿಕ್ಕಿ ಇವಳು ಮಲೆನಾಡ ಮಂಗಳೂರು ಹಂಚಿನ ಮನೆಯ ಈ ಇಕ್ಕಟ್ಟಾದ ಅಟ್ಟ ಅವಳ ಅಡ್ಡೆ ಹುಚ್ಚಿಕ್ಕಿ ಗರ್ಭಗುಡಿ ಇಲ್ಲೇ ಅವಳು ನೆಲೆಯಾಗಿ ಬಿಟ್ಟಿದ್ದಾಳೆ ಧ್ಯಾನಸ್ಥ ಮುನಿಯಂತೆ ಖಾಲಿ ಖಾಲಿ ವಿಷಾದದಂತೆ ತಾಳ್ದಲ್ಲಿ ಹಾಡ್ಬೇಕು ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ವಸಂತಿ ಸೈಕಲ್ ಪಂಚರ್ ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್ ಓಯ್ ಬರಿದಾರೆ ನೀವು ನೀ ಒಲಿ ಬೆಂಕಿಗೆ ಅಂಡು ಕಾಯಿಸಿ ಕಾಯಿಸಿ ಒಳ್ಳೆ ಕಾವಲಿ ತರ ಆಗಿರ್ಬೋದಲ್ಲ ನೀವು ಬಟ್ಟೆ ತಿನ್ನೋದ್ಲ ಇಲ್ಲಿ ಹೋಗಿದ್ರೆ ಆ ಬಿಸಿ ಬೆಂದ ಮೇಲೆ ಉಂದು ಹೊಡೆದ್ ಹಾಕಿದ್ರೆ ಒಳ್ಳೆ ಆಮ್ಲೆಟ್ ಗಮ್ಮತ್ ಆತತ್ತ ಭೋಜ ಊರ್ ದೇವಸ್ಥಾನ ತೇರ್ ಹೊರಡ್ತೇನ ಮುದ್ದಿನ ಮಗಳು ನೋಡಿದ್ರೆ ಅಡಬಿಟ್ಟಿ ತಿರ್ಕೊಂಡು ಸೋಕ್ತಿರ್ತದೆ ಈ ತೇರು ಬೆಳಿಗ್ಗೆ ಸಿಂಗೇರಿ ಪೇಟೆಗೆ ಹೋದ್ರೆ ರಾತ್ರಿ ಮನೆಗೆ ಬರುತ್ತೆ ಏನ್ ಹೇಸ್ ಜನ ಮರ ಸ್ವಂತ ಅಪ್ಪನು ಬಿಡಲ್ಲ ಕೋಟು ಪೇಟ ಹಾಕೊಂಡು ಪೇಟೆ ತಿರುಗಿದ್ರೆ ಬರ್ಲ ಭಾಗ್ಯ ಮಕ್ಕಿ ಕತ್ತೆ ಹಡ್ಲು ಬಿದ್ದಿದೆ ನೋಡೋರ್ ಯಾರೋ ಅಲ್ಲ ಭೋಜ ಓ ಸಿ ಎಷ್ಟ ನಿನ್ನೆ ತೃನ್ ಪೌರುಷ ಒಲೆ ಮುಂದೆ ನೀವು ತರ ತೊಂಡಿ ಹೊತ್ತಿದ್ ಕರ್ನಲ್ ಇದ್ದಂಗೆ ಈಗ ಹೊಡ್ತದೆ ಈಗ ಹೊಡ್ತದೆ ಅಂತ ಕಾದ್ರೆ ಕಡೆಗೆ ತಾನಿದ ನಿಧಪ್ಪ ದಾಪ ಮ ಪಾಪ ಗಮ ಪದ ನಿಧಪ್ಪ ಮ ಗಮ ಪ ಗಮ ಗರಿ ಸಸನಿದ ನಿಧಪ್ಪ ದಾದಪ್ಪ ಮ ಪಾಪ ಗಮ ಪದ ನಿಧಪ್ಪ ಮ ಗಮ ಏನ್ರಿ ನೋಡ್ಕೊಂಬರದಲ್ವಾ ಸುಮ್ನೆ ರಸ್ತೆಲಿ ಹೋಗ್ತಿದ್ದವನ್ ಹುಡ್ಕೆಮ್ಮನ್ ಗುದ್ದಿದ್ ನೀನು ಈಗ ನಂಗೆ ಬೈತಾಳಲ್ಲ ಒಳ್ಳೆ ಕಥೆ ಆತು ನೋಡಿ ಎಷ್ಟ್ ತರ್ಚೋಗಿದೆ ನೋಡಪ್ಪ ಬರ್ತಿರೋ ಸೈಕಲಿಗೆ ಗುದ್ದ್ ಬೀಳಿಸ್ತಾರೆ ನಾಗೇಶ ಮಕ್ಕಳು ಆಡ್ತಾ ಇರ್ಬೇಕಾದ್ರೆ ನಾವೇ ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕು ಮಾರಯ್ಯ ಈಗೆಲ್ಲ ಆಗ್ಬಿಟ್ರೆ ನಾನು ನನ್ನ ಮಗಳನ್ನ ಬಿಟ್ಕೊಡೋದು ಕಷ್ಟ ಆಗತ್ತೆ ಮಾರಾಯ ಹಂಗಾರೆ ನಂದೇ ತಪ್ಪ ಹೆತ್ತವರಿಗೆ ಹೆಗ್ಣ ಮುದ್ದು ಅಂತ ಹೇಳಿ ಕೇಳಿದ್ದೆ ಆದ್ರೆ ಹೆಗ್ಗಣದ ಹಿಕ್ಕೆ ಮುದ್ದಾಗಬಾರ್ದು ಇದೇ ವೆಂಕಟೇಶ್ವರ ಮೇಲಿದ್ದ ಆಕ್ಷೇಪ ರಾಯರ ಎರಡನೇ ಹೆಂಡತಿ ಮಗಳು ವಾಸಂತಿ ಆಗ ನೋಡಿದ್ವಲ್ಲ ವೇಸ್ಟ್ ಬಾಡಿ ರಾಜೇಂದ್ರ ಮೊದಲನೇ ಹೆಂಡತಿ ಮಗ ಎರಡನೇ ಮಗ ಸುರೇಂದ್ರ ಫಾರಿನ್ ಅಲ್ಲಿ ಇದ್ದಾನೆ ರಾಯರಿಗೆ ಮಗಳ ಮೇಲೆ ಪ್ರೀತಿ ಅನ್ನೋದೇ ರಾಜೇಂದ್ರನ ತಗಾದೆ ರಾಯರು ಸಂಗೀತ ವಿದ್ವಾಂಸರು ಅಲೌಕಿಕವಾದ ಜಗತ್ತಿನಲ್ಲಿ ಮುಳುಗಿರುವ ಅವರಿಗೆ ಲೌಕಿಕ ಆಸಕ್ತಿ ಕಮ್ಮಿ ಹಾಗಾಗಿ ಅವರ ವ್ಯವಹಾರ ಆಸ್ತಿ ಪಾಸ್ತಿ ನೋಡ್ತಿರೋದು ಅವರ ದಾಯಾದಿ ಕೃಷ್ಣಮೂರ್ತಿ ಕಿಟ್ಟಣ ಈ ಸಲ ಮಕ್ಕಿ ಗದ್ದೆ ಒಂದು ಬೇಸಾಯ ಮಾಡಿಸ್ಬಿಡು ಮಾರಾಯ ಸುಮ್ಮನೆ ಹಡ್ಲು ಬಿಡೋದು ಬೇಡ ಲುಕ್ಸಾನಾದ್ರೂ ಪರವಾಗಿಲ್ಲ ಬಿಡು
ರಾಜೇಂದ್ರ ಹೇಳ್ದ ಅಂತ ಕಾಣುತ್ತಲ್ವಾ? ನನ್ನ ಹತ್ರ ಹೇಳ್ದ, ಆದ್ರೆ ಅವನು ಹೆಂಡತಿ ಸೀರೆ ಸೆರಗ್ಬಿಟ್ಟು ಈ ಕಡೆ ಬಂದಿದ್ರೆ ಗದ್ದೆ ಹಟ್ಲಿ ಬಿಡೋ ಪರಿಸ್ಥಿತಿ ಬರ್ತಿತ್ತ? ಹೋಗ್ಲಿ ಬಿಡು ಮಾರಾಯ, ಅದು ಸರಿಯಾಗೋ ಬಾಪ್ತು ಅಲ್ಲ ಅಂದ್ಮೇಲೆ ಆ ಭೋಜ ಅಡಿಗರು ಎಲ್ಲ ಹೇಳ್ಕೊಡೋದು ನಯಾ ಪೈಸಕ್ಕೆ ಉಪಯೋಗ ಇದ್ದಿದ್ದು ಅಷ್ಟೇ. ಪ್ರಾಪ್ತಿ ಇರೋದು ಮಾತ್ರ ಮನುಷ್ಯನಿಗೆ ದಕ್ಕೋದು. ಈಗ ನಿನ್ನ ಸಹಾಯನು ನನಗೆ ಸಿಕ್ಕ ಪ್ರಾಪ್ತಿ. ನಿನ್ನ ಸಹಾಯ ಇಲ್ಲದೆ ಹೋಗಿದ್ರೆ ನನ್ನ ಸಂಗೀತ ಸಾಧನೆನು ನಂದೇನಿದೆ ಬಿಡು ಮಾರಯ್ಯ, ನಿನ್ನ ಸಾಧನೆ ನನ್ನೊಂದು ಸೇವೆ. ಅರರೆ, ಕೃಷ್ಣಮೂರ್ತಿ ಹೇಳಿದ ಈ ಅಡಿಗರು ಯಾರು? ಅವ್ರ ಪಾತ್ರವೇ ಒಂಥರ ವಿಚಿತ್ರ, ಅವರ ಎಂಟ್ರಿನೂ ವಿಚಿತ್ರವಾಗಿಯೇ ಆಗೋದು. ಮೈಸೂರು ಸಂಗೀತ ಪರಿಷತ್ತಿನಿಂದ ಪೇಟೆ ತೊಡಿಸಿಕೊಂಡ ಸಂಗೀತ ಸ್ವರನಿಧಿ ವೆಂಕಟೇಶ್ ರಾಯರು ಬರೋಣವಾಗಲಿ. ಇದು ಹೊಗಳಿಕೆ ಅನ್ನೋ ಭಗ್ನಿ ಗೂಟ ಅಲ್ವಲ್ಲ ಕವಿತಿಯವರೇ? ಎಲ್ಲಾದ್ರೂ ಉಂಟೆ, ನೀವು ನಮ್ ಗಿರಾಕಿ ಅನ್ನೋದೇ ನಮ್ಗೆ ಹೆಮ್ಮೆ ವಿಷಯ. ನಾನೆಂತ ಗಿರಾಕಿ ಸ್ವಾಮಿ, ಅಮಾವಾಸ್ಯೆಗೋ ಹುಣ್ಣಿಮೆಗೋ ಬರ್ತೀನಿ. ನಿಮ್ಮ ಪರವಾಗಿ ಕೃಷ್ಣಮೂರ್ತಿ ರಾಯರಿದಾರಲ್ಲ. ಅದು ಸರಿನೆ, ಇವನೊಬ್ಬ ಇಲ್ಲದೆ ಹೋಗಿದ್ರೆ ನೀವು ಹೇಳಿದ ಯಾವ ಸಾಧನೆನೂ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ದೊಡ್ಡ ಮಗನ ಒಂದು ತಯಾರು ಮಾಡಿ ಸ್ವಾಮಿ. ನಿಮ್ಗೇನು ಕಡಿಮೆ ತೋಟ ಇದೆಯಾ? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವೊಂದು ಸಂಗೀತ ಶಾಲೆನ ಯಾಕೆ ಪ್ರಾರಂಭ ಮಾಡಬಾರ್ದು? ಕೈ ತುಂಬಾ ದುಡಿಲೂಬಹುದು. ಹಾಲಿಗೆ ಬಂದವನಿಗೆ ಎಮ್ಮೆ ಕ್ರಯ ಬೇಡ. ಕಮತಿಯವರೇ, ಒರಟಾಗಿ ಮಾತಾಡ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡಿ. ಸಂಗೀತದ ವಿಚಾರದಲ್ಲಿ ನನಗೆ ನನ್ನದೇ ಆದ ಮಾರ್ಗ ಇದೆ, ಚಿಂತನೆ ಇದೆ, ಒಂದು ಸಂಕಲ್ಪ ಇದೆ. ಕೃಷ್ಣಮೂರ್ತಿ, ಹಾಗೂ ಪಟ್ಟಿ ಕೊಟ್ಟಾಗಿದೆಯಲ್ಲ, ಲೆಕ್ಕಾಚಾರ ಮಾಡ್ಕೊಂಡು ಬಾ. ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಸಂಗೀತ ಪಾಠದ ವಿಚಾರವಾಗಿ ಅವರ ಹತ್ರ ಮಾತಾಡಕ್ ಹೋಗ್ಬೇಡಿ ಅಂತ. ನೀವು ಪ್ರತಿ ಸಲನೂ ಹೇಳ್ತೀರಿ, ನಂಗೆ ಪ್ರತಿ ಸಲನೂ ಮರ್ತೋಗುತ್ತೆ. ಮಾಡ್ರೆ ಅಕ್ಕ, ಕೊಪ್ಪ ಕೆಟ್ಟಿಗೆಟ್ ಪುಕ್ಕಟ್ಟೆ ಸಿಕ್ಕಿದ್ರೆ ನಾವು ಸಿನಿಮಾ ನೋಡಕ್ ಹೋಗ್ಬೋದಿತ್ತು. ಇದನ್ನ ರೂಪಕದಲ್ಲಿ ಹೇಳ, ಕೊಪ್ಪಕ್ಕೆ ಟೀ ಕೆಟ್ಟು ಪುಕ್ಕಟ್ಟೆ ಸಿಕ್ಕಿತ, ಕೊಪ್ಪಕ್ಕೆ ಟೀ ಕೆಟ್ಟು ಪುಕ್ಕಟ್ಟೆ ಸಿಕ್ಕಿತ. ಜಂಪೆಲ್ ಹೇಳಿದ್ರೆ ಏನು, ನಮ್ಮ ವಿದ್ವಾನ್ ವೆಂಕಟೇಶ್ ರಾಯ್ ಮಗಳಲ್ವೇನು? ಏನ್ ಹೆಸರು? ಗಪದ ರೀ ಸಾ ಗಪದ ಪಗರಿ ಗರಿ ಸಧ ಸಾ ವಾಸಂತಿ. ಏನ್ ಹುಚ್ಚು ಹುಡುಗಿಯಪ್ಪ ನೀನು? ಈಗೆಂತ ನಿಮ್ದು ಅಡ್ಡನ ಸೀದಾನ ತಿರ್ಸೊಟ್ಟೆ ತಿರ್ಸೊಟ್ಟೆ ಎಂತ ಕೇಳ್ದಂದ್ರೆ ಆಸರಿ ಕಾಯಿ ಹೊಡೆದ್ ಬಿಟ್ಟು ತೆಗೆದು ನನ್ನ ಕೈ ಜಜ್ಜಿ ಅದಕ್ಕೆ ಕೇಳ. ಇಲ್ಲ ನನ್ ತೋಟದ ಬೇಸಾಯ ನನ್ ಕೈ ಬರ್ಲಿ, ಅವಾಗ ನೋಡು ಎಂತ ಮಾಡ್ತೀನಿ ಅಂತ. ಅದು ಬರುವವರೆಗೂ ಸುವರ್ಣಗಡ್ಡಿ ತಂದ್ಕೊಂಡು ಕೊಚ್ತಾ ಇರಿ. ಹಂಗೆ ತಿರ್ಸೊಟ್ಟೆ ತಿರುಗಿ ಹೋಗ್ತಲ್ಲ. ಇನ್ನೊಂದ್ ಕಾಯಿ ಕೊಡ. ನೋಡು ಈ ಕಾಯಿ ನಿನ್ ಕಾಯಿ ತೆಗಿಲಿಲ್ಲ ಅಂದ್ರೆ ನನ್ನ ಹೆಸರು ತೆಗೆದು ನಿಮ್ಮನೆ ಬಗ್ಗಿ ನಾಯಿಗಿಡು. ಬಾ ಹಂಗ ಜಾಡತ್ತಿಗೆಲ್ಲ ನಿಮ್ ಹೆಸರು ತೆಗೆದು ನಾಯಿಗಿಡೋದಾಗಿದೆ. ಸಿಂಗೇರಿ ತಾಲೂಕು ನಾಯಿಗಳು ಪೂರ ಇಲ್ಲಿಗೆ ಹೋಗ್ಬೇಕಾಗಿತ್ತು. ಹೆಂಗ ತಿರ್ಸೊಟ್ಟೆಲ್ಲ ಹೊತ್ತು ಸೀದಲ್ಲ ಹೋತಲ್ಲ ಅಡ್ಚ್ಕೊಂಡು ಹೋತಲ್ಲ. ನಮಸ್ಕಾರ ಗಗನ್ಗೆ. ನಮಸ್ಕಾರ. ನಿಮ್ ಮಗಳನ್ ನೋಡ್ದೆ. ಹೌದಾ? ಎಲ್ಲಿ? ಕೇಳಿ ಹುಡುಗ ಜೊತೆ ಗೋಲಿ ಆಟ ಆಡ್ತಿದ್ಲು, ಅಲ್ಲೇ ಸಂಗೀತನು ಹೇಳ್ತಿದ್ಲು. ಸಂಗೀತ ಸ್ವಗನಿಧಿ ಅಂತ ಮೈಸೂರು ಪೇಟ ಪಡೆದ ನಿಮ್ ಸಾಧನೆ ಏನು? ಮಗಳು ರಸ್ತೆ ಬದಲ್ ಸಂಗೀತ ಹೇಳ್ತಾಳಲ್ರಿ, ಅದಕ್ಕೊಂದು ಗೌರವ ಬಿಡುವೆ. ಸಂಗೀತ ಜಾವಿ ಮೇಲೆ ಬಿದ್ದೋಗು ಸಲ್ಕ ಸ್ವಾಮಿ. ವಾಸಂತಿ, ಸಂಗೀತ ಅನ್ನೋದು ಆಟಿಕೆ ಅಲ್ಲ, ಅದು ಸಂಸ್ಕಾರ. ವಾಗ್ಗೇಯಕಾರರ ವಂಶ ನಮ್ದು, ಅದರೊಳಗೂ ಸಂಸ್ಕಾರಹೀನರು ಬಂದಿದ್ರೆ ಅದು ನನ್ನ ಕರ್ಮ. ಸಂಗೀತಕ್ಕೆ ಬುದ್ಧಿ ಇದ್ರೆ ಮಾತ್ರ ಸಾಲದು, ಸಿದ್ಧಿನೂ ಇರಬೇಕು.
ಸಿದ್ಧಿ ಸಾಧನೆಯಿಂದ ಲಭ್ಯ ಆಗಬೇಕು, ಕ್ರಮಶಿಕ್ಷಣದಿಂದ ದಕ್ಕಬೇಕು. ಗೋಲಿ ಆಡೋದ್ರಿಂದ ಅಲ್ಲ. ನನ್ನ ಮಾತು ನೆರವೇರಿಸ್ತೀಯ? ನೀನು ಕೂಡ ನನ್ನ ಮರ್ಯಾದೆ ತೆಗಿತೀಯ? ಆಯ್ಕೆ ನಿಂದು. ನೀನು ಕೂಡ ಅಂದ್ರೆ ಯಾರು ಇವ್ರ ಮರ್ಯಾದೆ ತೆಗೆದಿದ್ದಾರೆ? ಹಂಗೆ ಹೇಳಿದ್ದೇನಲ್ಲ, ಇವಳಮ್ಮ ಉರ್ದಿದ್ದೇನ್ ಕಮ್ಮಿನ, ಇವ್ರ ಪ್ರಾಯದಲ್ಲಿ ಉರ್ದಿದ್ದೇನ್ ಕಮ್ಮಿನ, ಅದಕ್ಕೆ ನಾನ್ ಸಂಗೀತಗಾರ ಆಗ್ಲಿಲ್ಲ. ನೀವು ಸಂಗೀತಗಾರರಾಗಿದ್ರೆ ನನ್ ಕತೆ ಬೊಜ್ಜ. ಶಾರದೆ ಕರುಣಾನಿಧೆ ಸಕಲಾನವಾಂಬ ಸದಾ ಜನಾನ್, ಶಾರದೆ ಕರುಣಾನಿಧೆ ಸಕಲಾನವಾಂಬ ಸದಾ ಜನಾನ್, ಶಾರಣ ನಿಮ್ಮ ಗೀತ ವೈಭವ ಪೂರಿತಾಗಿಲ ತೀಗದೆ. ಭೂಷಿತೆ ಪರರತ್ನ ಮೌಳಿ ವಿರಾಜಿತೆ, ಭಸ್ಮಭೂಷಣ ಭೂಷಿತೆ ವರರತ್ನ ಮೌಳಿ ವಿರಾಜಿತೆ, ಶಮದಾಗಿನಿ ಕಮ ಮೋಚನಿ ನೀಮನು ಗುರುಮಾನ ಸಂಭೂಷಾರದೆ ಕರುಣಾನಿದೆ ಸಕಲಾನ ವಾಂಬ ಸದಾ ರಾತ್ರಿ ಬೈದಿದ್ದು ಬೇಜಾರಾಯ್ತ ಕಂದ? ಅದ್ಭುತವಾದ ಪ್ರತಿಭೆ ನಿಂದು, ಆದರೆ ಕ್ರಮಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಷ್ಟೆ. ನನ್ನ ಮಗಳು ಸಂಗೀತ ಸರಸ್ವತಿ ಆಗ್ತಾಳೆ ಅಂತ ಸಂಕಲ್ಪ ಮಾಡಿದ್ದೀನಿ. ಆಡೋ ಜನರೆದುರು ತಲೆ ಎತ್ತಿ ನಿಲ್ಲಬೇಕು ಕಂದ. ಋಷಿ, ಮಧುಗೆ ಹಾಸ್ಟೆಲ್ ಫೀಸ್ ಕಟ್ಟಬೇಕಿತ್ತು. ಶಿವಮೊಗ್ಗ ಹಾಸ್ಟ್ಲು ತುಂಬ ಸ್ಟ್ರಿಕ್ಟು. ತಂಬೂರಿ ಬುರುಡಲ್ಲಿ ದುಡ್ಡಿದ್ದಿದ್ರೆ ನಾನೇ ಒಡೆದು ಕೊಡ್ತಿದ್ದೆ. ಇವ್ರ ವಹಿವಾಟೆಲ್ಲ ಲಾಯ್ಲೊಟ್ಟೆನೆ. ಇವ್ರನ್ನ ನಂಬ್ಕೊಂಡ್ರೆ ನಮಗ್ ಚೊಂಬೆ. ನನ್ನ ಮಗನ ಮೈಯಲ್ಲಿ ಹರಿತಿರೋದು ಈ ವಂಶದ್ದೆ ರಕ್ತ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ಸುಶೀಲ, ಮಧುಗೆ ಹಾಸ್ಟೆಲ್ ದುಡ್ಡು ವ್ಯವಸ್ಥೆ ಆಗತ್ತೆ ಅಂತ ಹೇಳು. ಯಾವ ಕೆಲ್ಸನೂ ಆಗಲ್ಲ. ಮಾತಿನ ಮೇಲಾಟದಲ್ಲಿ, ಭಿನ್ನ ಮನೋಧರ್ಮದ ಹೊಯ್ದಾಟದಲ್ಲಿ ಹಳೆ ಗೋಡೆಯ ಬಿರುಕಿನಂತೆ ಗೀರು ಗೀರಾಗಿತ್ತು ಆ ಮನೆ. ಬಲ ಬಲ ಬಲ, ಅಲ್ಲಿ ದೂರದಲ್ಲಿ ಬರ್ತಿರೋದೇ ಅಡಿಗರು, ಮಲೆನಾಡ ಲೋಕಸಂಚಾರಿ ನಾರದರು. ಬಾಯಿ ಬಿಟ್ರೆ ಬಣ್ಣಗೇಡು ಅನ್ನೋ ಹಾಗೆ, ಬಾಯಿ ತೆಗೆದ್ರೆ ಮನುಷ್ಯಂದು ಬರೇ ಹಡೆ ಜೋಕುಗಳು. ಅಜ್ಜನ ಕೋಲಿದು ನನ್ನಯ ಕುದುರೆ ಹೆಜ್ಜೆ ಹೆಜ್ಜೆಗೂ ಕುಣಿಯುವ ಕುದುರೆ, ಅಜ್ಜನ ಕೋಲಿದು ನನ್ನಯ ಕುದುರೆ ಹೆಜ್ಜೆ ಹೆಜ್ಜೆಗೂ ಕುಣಿಯುವ ಕುದುರೆ, ಅಜ್ಜನ ಕೋಲಿದು ನನ್ನಗುವೆ. ನಾನೊಂದು ಸಾಹಿತ್ಯ ಬರ್ತೇನೆ, ಅತ್ತೊಂದ್ರಾಗ ಹಾಕ್ತೇನೆ. ಟರ್ರಂ ಬುರ್ರಂ ಭಯಂ ನಾಶಿ ಟಿಂಯಂ ಟಿಸ್ಸಂ ಘೋರಾಕಾರಂ ನಿಶಬ್ದಂ ಪ್ರಾಣ ಸಂಕಟ. ಒಳ್ಳೆ ರಾಗ ಹಾಕೋ ಕಾಯ್ತಾ. ಅಯ್ಯೋ ಅಡಿಗ್ರಿ, ಲಕ್ಷ್ಮಿ ಚೇಳು. ಅಯ್ಯೋ ಕೆಪ್ಪನೆ.
ಕುಣಿತ ಒಬ್ಬರಕ್ಕೆ ಯಾರಿಂದ ಕೇಳಿದ್ದೀರಿ? ಎಂತ ಅಡಿಗ್ರೆ? ಅಲ್ಲ, ನಿನ್ ತಂಗಿ ಕಿತಾಪತಿ. ಅಲ್ಲ, ಕೈಲಿರೋ ದೊನ್ನೆ ಕಟ್ಟಿಗೆ 3 ರೂಪಾಯಿ, ಇಲ್ಲಿ 4 ದಿನ ಟಿಕಾಣಿ, ನಮ್ ಜೇಬಿಗೆ 40 ರೂಪಾಯಿ. ನಾನ್ ಕಾಶಿಗೆ ಹೋದಾಗ ಮಾನ ಮರ್ಯಾದೆಲ್ಲ ಬಿಟ್ಟೆ ಬಂದನಲ್ಲ. ಈ ಕಡ ಮಧು ಹಾಸ್ಟೆಲ್ ಫೀಸ್ ಕೇಳಿದ್ಯಂತಲ್ಲ, ಅಡಿಗರಿಲ್ಲಯ್ಯ, ಟೆಂಟ್ ಒಂದು ಕಾಣುತ್ತಲ್ವಾ? ಅಲ್ಲ, ನಿನ್ನ ಅಪ್ಪಗೆ ಏನು ಗಂಡಿಸ್ತಾನಿಲ್ಲನ? ಎಲ್ಲ ಒಯ್ಯಾಟ್ ಇವನ್ ಕೈ ಕೊಟ್ಕೊಂಡು ಕುತ್ಕೊಂಡಾರಲ್ಲ. ನಿನ್ನ ಹತ್ರ ಒಂಚೂರು ಅಲಾಯ್ದ ಮಾತಾಡೋದೆ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಅಡಿಗ್ರೆ, ಒಂದ್ಸಲ ನಮ್ಮ ಈ ಮರಿದಾರಿ ಅಂತ ಮಾಡಿದ್ವಿ ಅಂತ ಮಂಗನ್ ಬೆರ್ಸಕ್ಕಂತ ಪಟಾಕಿ ಹೊಚ್ಚಾಕಿ. ಎಷ್ಟಾದ ಪಟಾಕಿ ಹೊಟ್ಲೇ ಇಲ್ಲ, ಆಶುಕಾಶಿ ಪಟಾಕಿ ಈ ಮಕ್ಕಿ ಮೇಲೆ ಎಲ್ಲಿ ಹೊಡ್ತದ ಅಂದದ್ದು ತಗದು ಜೋಬಿ ಹಾಕಿದ್ದೆ. ಇವ್ರ ಜೋಬಿಗೆ ಹಾಕೋಕು ಆ ಪಟಾಕಿ ಹೊಟ್ಟಕ್ಕೂ ಸರಿ ಅವಕ. ಓಹೋ, ಅದಕ್ಕೆ ಇವ್ರನ್ನ ಕರ್ನಾಲ್ ರಾಜ ಕರೀದಲ್ಲ. ಸುಮ್ನಿರಿ ಅಡಿಗ್ರೆ, ಇವನೇನೋ ಮಂಗ ಹೇಳ್ತಾನೆ ಅಂತ. ಎಂತಾದ್ರೂ ಈ ವೆಂಕಟೇಶಯ್ಯಗೆ ಎರಡನೇ ಹೆಂಡತಿ ಮಗಳ ಮೇಲಿನ ಸೇಳೆನೆ ಜಾಸ್ತಿ ಆತ. ಧೃತರಾಷ್ಟ್ರ ಪ್ರೇಮ. ಒಂದೊಟ್ಟು ಸಂಗೀತ ಕಲಾವಿದೆ ಮಾಡೋದತ್ತೆ, ಎತ್ತಿ ಏರಿಗೆಳದ್ರೆ ಕೋಣ ನೀರಿಗೆಳಿತು ಅಂತ ಹಂಗಾಯ್ತು. ಎಂತಂದ್ರು ಲೋಕ್ ವಿದ್ಯೆ ಅದೇ ಆ ಪುಟ್ಟಮ್ಮನ ಹತ್ರ. ಅಲ್ಲ ಅಲ್ಲ, ಅದು ನಾನು ನೀನು ಹೇಳಿದ್ರೆ ಆಗಲ್ಲ ಕಣ. ದೊಡ್ಡ ವಿದ್ವಾಂಸರು ಹೇಳ್ಬೇಕು. ನೀವಿ ಸಾವಿತ್ರಿನೋ ಶ್ರೀನಿಧಿನೋ ಹೇಳಿದ್ರೆ ಒಂದ್ ಪಕ್ಷ ಒಪ್ಕೋಬಹುದು. ಬರೋ ಹುಣ್ಣಿಮೆನೆ ನನ್ನ ಅಗ್ನಿ ಪರೀಕ್ಷೆ ಅಡಿಗ್ರೆ, ಸಾವಿತ್ರಿ ಅಮ್ಮನ್ನ ಎದುರುಗಡೆ ಕೂರಿಸಿ, ಶ್ರೀನಿಧಿನ ಮೃದಂಗಕ್ಕೆ ಕೂರಿಸಿ, ವಾಸಂತಿ ಹತ್ರ ಹಾಡೇಳಿಸ್ತೀನಿ. ಅವರಿಬ್ರೂ ಸಹಿತ ಅವಳು ವಿದ್ಯೆನ ಪೂರ್ಣತೆ ಅಂತ ಒಪ್ಕೊಂಡು ಅರ್ಹತೆ ಕೊಟ್ರೆ ನನ್ನ ಮೈಸೂರು ಪೇಟನ ಅವಳಿಗೆ ತೊಡಿಸ್ತೀನಿ. ವಂಶ ಉಳಿಸೋ ಮಾತಾಡ್ಬೇಕು, ವಂಶ ಅಳಿಸೋದಲ್ಲ. ಎಲ್ಲಾಗತ್ತೆ ಬಿಡಿ. ಕಾಮತ್ರೆ, ಅಂಗಡಿ ಕಡೆ ಹೊರಟ್ರೇನ? ಹೌದು, ಹುಣ್ಣಿಮೆ ದಿವಸ ರಾಯರ ಮಗಳದ್ದು ಸಂಗೀತ ಕಚೇರಿ ಇದೆ, ತಾವು ಬರೋಕು? ಹೌದಾ, ನಂಗೂ ಕಲೆ ಅಂದ್ರೆ ಅಷ್ಟೋ ಇಷ್ಟೋ ಆಸಕ್ತಿ, ಅದು ರಾಯರ ಮನೆ ಅಂದ್ರೆ ಬಿಡೋಕಾಗತ್ತಾ? ಬರೋಣ. ಇದೊಂಥರ ಅಘೋಷಿತ ಸ್ಪರ್ಧೆ ಕಮಿತಿಯವರೆ, ಎರಡು ಅಹಂಗಳ ಮಧ್ಯೆ. ನಾನು ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ, ಬಂದ್ಬಿಡಿ. ಇವಳು ಮನೆ ಪಾಠದಲ್ಲಿ ತಯಾರಾದಂಥವಳು. ಒಂದು ಹಂತದ ಸಿದ್ಧಿ ಇವಳಿಗಾಗಿದೆ ಅಂತಾದ್ರೆ ನನ್ನ ಪರಂಪರೆಯನ್ನ ಇವಳು ಮುಂದುವರಿಸ್ಕೊಂಡು ಹೋಗಬಹುದು ಅನ್ನೋ ಭರವಸೆ ನಿಮಗಿದ್ರೆ, ಮೈಸೂರು ಸಂಗೀತ ಪರಿಷತ್ನವರು ಕೊಟ್ಟ ಈ ಪೇಟನ ನೀವು ಅವಳಿಗೆ ತೊಡಿಸಿ. ಇಲ್ಲ, ಅವಳು ಎಳಸು ಅಂತಾದ್ರೆ ನಿಮ್ಮ ಮೌನನೇ ನನಗುತ್ತರ ಆಗಲಿ, ನಿಮ್ಮ ಪ್ರತಿಕ್ರಿಯೆನೇ ನನ್ನ ಮನೆಗೆ ಬಹಳ ಮುಖ್ಯ. ನಿಮ್ಮ ಆಶೀರ್ವಾದ ಇರಲಿ. ಶರೇ ಶುಕೋ ದೇಡೆ ಸುಧಾಮಯಿ ಸು
ತರಸಿ ಚಾಕ್ಷಿ ಜಗನ್ಮೋಹಿನಿ ಸರಸಗಾನ ಮಣಿಭೂಷಣಿ ಸರಸಿ ಚಾಕ್ಷಿ ಜಗನ್ಮೋಹಿನಿ ಸರಸಗಾನ ಮಣಿಭೂಷಣಿ ಹರಿಕೇಶ ಪ್ರಿಯ ಕಾಮಿನಿ ಸನಿ ಪನಿ ಸಘಾಮ ಪಮ ಪನಿ ಸನಿ ಪ ಪಮ ಗ ಸಗ ಸನಿ ಪನಿ ಸಘಾಮ ಪಮ ಪನಿ ಹನಿ ಸಗ ಸಗ ಮಗ ಸನಿ ಪ ಸ ಪ ಪ ಸಘಾಮ ಪನಿ ಸುಧಾಮಯಿ ಸುಧಾನಿ ಸುಮ ಶರೇ ಕೃಪೋದಂಡೆ ಸುಧಾಮಯಿ ಸುಧಾನಿ ಸುಮ ಶರೇ ಕೃಪೋ ಪಸನಿ ಪಮ ಗಮ ಪನಿ ಸುತಾಮಯಿ ಸಗ ಸನಿ ಸನಿ ಪನಿ ಪಮ ಪನಿ ಸುತಾಮಯಿ ಗಮ ಪಮ ಗ ಸ ಗಮ ಪ ಗಮ ಪನಿ ಪಮ ಗಮ ಪನಿ ಮ ಪನಿ ಸನಿ ಪಮ ಪನಿ ಸ ಗ ಸನಿ ಪನಿ ಸ ಸ ಸ ಸನಿ ಪಮ ಪನಿ ನಿಪ್ಪಮ ಗಮ ಪ ಪ ಪ ಗ ಸ ನಿ ಪನಿ ಸ ಸ ಸ ನಿಪ್ಪಮ ಪನಿ ನಿ ನಿಪ್ಪಮ ಗಮ ಪ ಪ ಗ ಸ ನಿ ಪನಿ ಸ ಸ ನಿಪ್ಪಮ ಪನಿ ನಿಪ್ಪಮ ಗಮ ಪ ಗ ಸ ನಿ ಪನಿ ಸ ನಿಪ್ಪಮ ಪ ಸ ಗಮ ಪನಿ ಸುಧಾಮಯಿ ಸುಧಾನಿ ಸ್ಪಷ್ಟವಾದ ಆಲಾಪನೆ, ತಾಳ ರಾಗಗಳಲ್ಲಿ ಒಳ್ಳೆಯ ಹಿಡಿತ, ವೆಂಕಟೇಶ್ ರಾಯರ ಬಾಣಿಯ ಮರುಸೃಷ್ಟಿ. ಕೆಲವು ಮಕ್ಕಳು ಚೇಷ್ಟೆ ಮಾಡ್ತಾನೆ ಇರ್ತಾರೆ, ಆದ್ರೆ ಓದೋದ್ರಲ್ಲಿ ರ್ಯಾಂಕ್ ಬರ್ತಾರೆ. ಆ ಸಾಲಿಗೆ ಸೇರಿದವಳು ನಮ್ಮ ವಾಸಂತಿ. ನಿಮ್ಮ ಪರಂಪರೆ ಹೀಗೆ ಮುಂದುವರಿಯೋದ್ರಲ್ಲಿ ಯಾವ ಒಂದು ಸಂಶಯವೂ ಇಲ್ಲ. ಎಲ್ಲ ಕಲಾವಿದರ ಆಶೀರ್ವಾದ ಸಂಪೂರ್ಣ ಇದೆ. ದೇವರು ಒಳ್ಳೇದ್ ಮಾಡ್ತಾನೆ. ನೀನ್ ಇವತ್ ಗೆಲ್ತಿ ಅಂತ ಗೊತ್ತಿತ್ತು ಕಣೆ ನಂಗೆ. ನಾನಂದ್ರೆ ಎಷ್ಟು ಆಸೆ ಅಲ್ವಾ ನಿಮ್ಗೆ? ಎಲ್ಲರೂ ಒಂದೇ ತರ ಇರ್ತಾರೇ. ಜಿಗಿಟ್ ಯಾರಿಗೂ ಒಳ್ಳೇದಲ್ಲ ಅಡಿಗ್ರೆ. ನನ್ ಮೇಲಿನ ಹಠಕ್ಕಾಗಿ ಇದನ್ನೆಲ್ಲ ಮಾಡಿಸಿದ್ದೆ. ಹೌದಾದ್ರೆ ಮಗನ್ ಮೇಲೆ ಸವಾರಿ ಮಾಡಿ ಏನ್ ಪಡ್ದಂಗಾಯ್ತು? ಇಷ್ಟೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಇದ್ದ? ಬರೀ ಅಡ್ಬಡ್ತಿಗೆ ಹೊಡಿಬೇಡ ರಾಜೇಂದ್ರ, ಮಿತಿ ಇರು. ಇರ್ಲಿ ಬಿಡು ಕಿಟ್ಟಣ್ಣ, ಪ್ರಶ್ನೆಗೆ ಗೇಲಿಗೆ ಒಂದು ಉತ್ತರ ಸಿಕ್ತು ಅಷ್ಟು ಸಾಕು. ಅಡಿಗ್ರೆ ಚೂರ್ ಬನ್ನಿ ಹೋಣ. ಈ ಸಂಗೀತ ಕಚೇರಿ ನಂತರ ಮನೆಯೊಳಗಿನ ಮನದ ಗೋಡೆಗಳು ಮತ್ತಷ್ಟು ಎತ್ತರಕ್ಕೇರಿತು. ಅಡಿಗರಲ್ಲಿ ರಾಜೇಂದ್ರ ಏನು ಮಾತನಾಡಿದನು, ಆದರೆ ಅಡಿಗರ ಹತ್ರ ವೆಂಕಟೇಶ್ ರಾಯರು ಮಾತಾಡಿದ್ದು ಹೀಗೆ. ಅಡಿಗರೆ, ನೂರಾರು ಊರು ಸುತ್ತಾ ಇರ್ತೀರಿ, ನನ್ನ ಮಗಳಿಗೆ ಒಂದು ಒಳ್ಳೆ ವರ ಹುಡುಕೊಡಿ. ಅಯ್ಯೋ ರಾಯರೆ, ನೀವು ಕೈಯಲ್ಲಿ ತೋರಿಸಿದ ನಾನ ತಲೆ ಮೇಲೆ ಹೊತ್ತು ಮಾಡಿಕೊಡ್ತೀನಿ. ಹುಡುಗನ ಮನೆಯಲ್ಲಿ ಸಂಗೀತದ ಬಗ್ಗೆ ಭಕ್ತಿ ಗೌರವ ಎರಡೂ ಇರಬೇಕು. ಶ್ರೀಮಂತರಾಗಿರ್ಬೇಕು. ಶ್ರೀಮಂತರಾಗಿರ್ಬೇಕು ಯಾಕೆ ಅಂದ್ರೆ, ನನ್ನ ಮಗಳು ಸುಖವಾಗಿ ಮಹಾರಾಣಿ ತರ ಇರಬೇಕು. ಮಗಳ ಅಪ್ಪ ಆಗಿ ಇದೊಂಥರ ಸ್ವಾರ್ಥ. ಆಯ್ತಪ್ಪ, ಒಳ್ಳೆ ಕಡೆ ಸಂಬಂಧ ಹುಡುಕೊಡುವ. ನಿಮಗೆ ಈ ಜವಾಬ್ದಾರಿನ ಯಾಕೆ ವಹಿಸಿದೆ ಅಂದ್ರೆ ನಂಬಿಕೆ. ದಯಮಾಡಿ ಇದೊಂದು ಕೆಲಸನ ನೀವು ನೆರವೇರಿಸಿಕೊಡ್ಬೇಕು. ಹಾಗಾದ್ರೆ ಮದುವೆ ಮಾಡೋದು ಅಂತ ತೀರ್ಮಾನ ಮಾಡೇ ಬಿಟ್ರ್ಯಾ? ರಾಯರ ಮನದಲ್ಲಿ ಏನು ಓಡ್ತಿತ್ತು, ಅಂತೂ ಅವಸರ ಅವಸರವಾಗಿ ಮದುವೆ ಮಾಡೋ ನಿಶ್ಚಯ ಮಾಡಿಬಿಟ್ರು. ಅಡಿಗರು ದೂರದ ತೀರ್ಥಹಳ್ಳಿ ಸೀಮೆ ಕಲ್ಯಾಳಿ ಸೌಕರ್ರು ಮೃತ್ಯುಂಜಯನ ಮಗನ ಸಂಬಂಧ ತಂದ್ರು. ರವಿಚಂದ್ರನ ಜೊತೆ ವಾಸಂತಿ ಮದುವೆ ನೆರವೇರಿತು. ಬುಗುರಿ ಆಡ್ತಾ ಹಾಡು ಹಕ್ಕಿಯಾಗಿ ಗದ್ದೆ ಅಂಚಿನಲ್ಲಿ ಹಾರಾಡುತ್ತಿದ್ದ ಎಳೆ ಹುಡುಗಿ ಮೈ ಮೇಲೆ ಮಣಬಾರದ ಸೀರೆ ಬಿತ್ತು. ಹಾ
ಕಾಫಿ ನೀನೆ ಮಾಡಿದ್ದ? ಚಂದ ಉಂಟು. ನಮ್ಮ ಮೇಘರುಳಿ ಮೇಳದ ಕ್ಯಾಂಟೀನ್ ಅಲ್ಲಿ ಯೋಗೀಶ ಹಿಂಗೆ ಮಾಡೋದು. ಕಪದರಿ ಸಾ ಗಪದ ಪಗರಿ ಗರಿ ವಾಸಂತಿ ಅಂತ. ನೀವು ತುಂಬಾ ಚಂದ ಹಾಡ್ತೀರಿ. ಹೌದಾ? ನೀನು ಹಾಡಿರ್ತೀಯಾ? ಇಲ್ಲ, ನಂಗ್ ಮಂತ್ರ ಬರುತ್ತೆ. ಒಳ್ಳೇದಾಯ್ತು, ನಾನ್ ಹಾಡನ್ ಮಂತ್ರದಲ್ಲಿ ಹೇಳ್ತೀನಿ, ನೀ ಮಂತ್ರ ಹಾಡಲ್ಲಿ ಹೇಳು. ನಾನ್ ನಿಮ್ಮನ್ನ ಚಿಕ್ಕಿ ಅಂತ ಕರೆಯದ? ಕರಿಯೋ, ನಾನ್ ಚಿಕ್ಕಿ, ನೀನ್ ಚಿಕ್ಕ. ಈಗ ಎಂತ ಮರೆಯ? ಅಲ್ಲ ಕಣ, ಮಗಳ ಮದುವೆ ಆಯ್ತಲ್ಲ, ಅಪ್ಪ ಹಿಂಗ್ ಹೇಳ ನಂಗೆ ವಹಿವಾಟು ಕೊಡ್ಸು ಮಾರಯ್ಯ. ಒಂದ್ಸಲ ನಮ್ಮ ಬರ್ಯಾರಿಗೆ ಮನೆದ ಜಮೀನದಲ್ಲ ವಹಿವಾಟು ಕೊಟ್ಟು ನೋಡಿ, ಆಮೇಲೆ ಆದಾಯ ತೆಗೀದ ನೋಡಿ. ಅಲ್ಲ, ನಂದೆಲ್ಲಿಡ್ಲಿ ನಂದ್ರಾಯರು ಅಂದ್ರೆ ನೀವೇ? ಹೌದು, ಮತ್ತೆ ನಂದೆಲ್ಲಿಡ್ಲಿ ನಂದೆಲ್ಲಿಡ್ಲಿ ಅಂತ ಬರ್ತೀಯಲ್ಲ. ನನ್ನ ಮಾತು ಸಾಕಾದ್ರೆ ಮೊದ್ಲು ನನಗೆ ವಹಿವಾಟು ಕೊಡ್ಸು. ಹೇಳ್ತೀನಿ ಮಾರಯ್ಯ, ನಾನೇ ನಿಮ್ಮನ್ನ ಗಂಟು ಕಂಡಿದ್ದೀನ, ಪೆದಮ್ ಮಾತೆಲ್ಲ ಆಡ್ಬೇಡ. ಅಂಕುಗಳೆಲ್ಲ ಓಂ ಆಪೋಹಿಷ್ಠಾಮಯೋ ಭುವಃ. ಓಂ ಆಪೋಹಿಷ್ಠಾಮಯೋ ಭುವಃ. ತಾನ ಊರ್ಜೇ ದಧಾತನ. ತಾನ ಊರ್ಜೇ ದಧಾತನ. ಮಹೇರಣಾಯ ಚಕ್ಷಸೆ. ಮಹೇರಣಾಯ ಚಕ್ಷಸೆ. ಯೋವ ಶಿವತಮೋ ರಸಃ. ಯೋವ ಶಿವತಮೋ ರಸಃ. ತಸ್ಯ ಭಾಜಯತೆ ಹನಃ. ತಸ್ಯ ಭಾಜಯ ದೇಹನಾಃ. ಉಷತೀರಿವ ಮಾತರಾಃ. ಉಷತೀರಿವ ಮಾತರಾಃ. ರೈಟ್ರೆ, ಇವತ್ತು ಬಿದ್ರುಗೋಡು ಮುತ್ತೊಳ್ಳಿ ಕಡೆ ವಸೂಲಿ ಇದೆ, ಲೆಕ್ಕಾಚಾರ ಮಾಡಿಟ್ಟಿದ್ದೀರಾ? ತಗಳಿ. ಆ ಶ್ರೀನಿವಾಸನ ಜಾಸ್ತಿ ಬಾಕಿ ಇದೆ. ಅವನ್ದು ಬಾಕಿ ಇದೆಯಾ? ಅವನಿಗೊಂದು ಗತಿ ಕಾಣಿಸ್ತೀನಿ ಇವತ್ತು. ರಂಗ ಹೊರಡೋ. ಈ ಮನೆ ವಾತಾವರಣನೇ ಹಿಂಗೆ ಕಣೆ ವಾಸಂತಿ, ನೀನೇನ್ ಬೇಜಾರಾಗ್ಬೇಡ. ಬಾಯ್ ಜೋರು, ಹೃದಯ ಒಳ್ಳೇದೆ. ರೈಟ್ರೆ, ಇವತ್ತು ಕೆರೆ ಮನೇಲಿ ಬಗುಡಿ ಮೇಳದ ಆಟ ಇದೆ, ನಾ ಹೋಗಿ ಬರ್ತೀನಿ. ಎಂತ ಮಾಡಿದೀನ, ಮೊನ್ನೆ ಅಷ್ಟೇ ಮದುವೆ ಆಗಿ ಆಟದ ಮೇಳಕ್ ಹೋಗ್ಬಿಡ್ಲ್ವಾ? ಬೆಳಿಗ್ಗೆ ಬರ್ತೀನಲ್ಲ ರೈಟ್ರೆ. ಇನ್ನೇನು, ನಂಗ್ ಹೇಳೋದಲ್ಲ, ಹೆಂಡಿ ಹೇಳೋಕೋ. ನೀವೇ ಹೇಳ್ಕೊಳ್ಳಿ ರೈಟ್ರೆ. ಯಾವ ಸೀಮೆ ಹುಡುಗನಯ್ಯ ನೀನ? ರವಿಚಂದ್ರನ್ ವಿಚಾರ ನಂಗ್ ಗೊತ್ತಾಗುತ್ತೆ. ಅಲ್ಲ, ಮದುವೆ ಮಾಡ್ಕೊಂಡು ಯಕ್ಷಗಾನಕ್ಕೆ ಹೋಗೋದು ಅಂದ್ರೆ? ನಾನು ಅವನಿಗೆ ಹೇಳ್ತೀನಿ, ನೀನೇನು ಯೋಚನೆ ಮಾಡಬೇಡ. ಗಂಡ ರವಿಚಂದ್ರ ಯಕ್ಷಗಾನದ ಚಂಡ ಎಬ್ಬರದಲ್ಲಿ ರಾತ್ರಿಗಳನ್ನು ಕಳೆಯುತ್ತಿದ್ದರೆ, ವಾಸಂತಿಯ ರಾತ್ರಿಗಳು ಯಕ್ಷಗಾನ ಮುಗಿಸಿದ ಆಟದ ಬಯಲಿನಂತೆ ನೀರವವಾಗಿತ್ತು. ಎರಡು ಅಂಕಣದ ಮನೆಯ ಗೌವನ ಗತ್ತಲಲ್ಲಿ ಸಂಗೀತ ಸರಸ್ವತಿಯ ನಿಟ್ಟುಸಿರುಗಳು ಶ್ರುತಿ ಲಯಕ್ಕೆ ಸಿಗುತ್ತಿರಲಿಲ್ಲ. ಓಹೋ ಹೋ ಹೋ, ಊರಿನ ಹಿರಿಯರು ಧರ್ಮದರ್ಶಿಗಳು ನಮ್ಮನೆವರೆಗೂ ಪಾದ ಬೆಳೆಸಿದಿರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸಮಾಚಾರ? ಇದುವರೆಗೂ ಲಕ್ಷ್ಮೀ ಸಾಮ್ರಾಜ್ಯವಾಗಿದ್ದ ಈ ನಿಮ್ಮ ಮನೆ ಈಗ ಸರಸ್ವತಿಯ ನೆಲವೀಡು ಆಗಿದೆ. ಹಂಗಂದ್ರೆ? ಸಂಗೀತ ಕಲಾವಿದೆ ವಾಸಂತಿಯವರು ನಿಮ್ ಸೊಸೆ ಅಲ್ವಾ? ಈ ವರ್ಷ ಶಿವರಾತ್ರಿಗೆ ಅವ್ರದ್ದೇ ಕಚೇರಿ ಏರ್ಪಡಿಸೋಣ ಅಂತ ಅವ್ರನ್ನ ಆಹ್ವಾನ ಮಾಡ್ಲಿಕ್ಕೆ ಬಂದಿದ್ದೇವೆ. ಓಹೋ, ವಿಶ್ವ ಸತ್ಯ ಧರ್ಮದರ್ಶಿಗಳೇ. ಆದ್ರೆ ಈಗೊಂದ್ ಪರಮೋಷಿ ಆಗೋಯ್ತು. ಅವಳು ಮದುವೆ ಆಗಿ ಮನೆ ಸೇರೋ ಮುಂಚೆನೆ ತನ್ನ ಸಂಗೀತದ ಕಂಕಣನ ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡ್ಬೇಕು. ಹಾಗಾಗಿ ಅವಳು ಹಾಡೋದಿಲ್ಲ. ನಿಮಗೂ ಗೊತ್ತಿದೆ, ಈ ಸರಸ್ವತಿಗೂ ಲಕ್ಷ್ಮಿಗೂ ಆಗ್ಬರೋದಿಲ್ಲ ಅಂತ ಹೇಳಿ. ಹಾಗಾಗಿ ಅವಳು ಹಾಡೋದಿಲ್ಲ. ದಯಮಾಡಿ ಬೇಜಾರು ಮಾಡಬಾರ್ದು ತಾವು. ಓ, ಆಗ ತಂಬೂರಿ ಇಲ್ಲ ಇದೆ. ಅದನ್ನ ಮಕ್ಕಳು ಆಟಿಗೆಗಾಗಿ ಬಳಸ್ತಾ ಇದಾರಷ್ಟೆ. ಹೌದಾ? ಸರಿ ಬಿಡಿ, ಅವ್ರ ಸಂಗೀತ ಕೇಳೋ ಭಾಗ್ಯ ನಮಗಿಲ್ಲ ಅನ್ಸುತ್ತೆ. ರೈಟ್ರೆ, ಬರ್ರಿ ಇಲ್ಲಿ. ನಿಮಗೆ ಮೊನ್ನೆನೆ ಹೇಳಿಲ್ಲನ್ರಿ ಈ ತಂಬೂರಿನ ತೆಗೆದು ಕೊಟ್ಟಿಗೆಗೆ ಬಿಸಾಡಿ ಅಂತ? ಅಲ್ಲ ಯಜಮಾನ್ರೆ, ನಾರ ತರಂಗಣಿ ಆದ ಈ ತಂಬೂರಿಗೆ ತುಂಬಾ ಪ್ರಾಶಸ್ತ್ಯವಿದೆ. ಯೋ, ನಿಮ್ ಬಜ್ಜಾರಿ, ನಾನೇ ತಡೋಗ್ ಬಿಸಾಡ್ತೀನಿ, ನಿಮ್ಗೆ ಆಗ್ಲಿಲ್ಲ ಅಂತ. ಅಲ್ಲ, ಅದು ಗೀತಂ ವಾದ್ಯಂ ತಥಾ ಸತ್ಯಂ. ಕುಯ್ಬೇಡ್ರಿ, ಕುಯ್ಬೇಡ್ರಿ. ನಾ
ಚಿಕ್ಕಿ, ಇದು ನಾ ಮಾಡಿದ ತಂಬೂರಿ, ಇದ್ರಲ್ಲಿ ಹಾಡಿ. ಜರತ್ಕಾರೋ ಜರತ್ಕರ್ವಾಂ ಸಮುತ್ಪನ್ನೋ ಮಹಾಯಶಃ ಆಸ್ತಿಕಃ ಸತ್ಯಸಂಧೋ ಮಾಂ ಪನ್ನಗೇಭ್ಯೋ ವಿರಕ್ಷತು ಸರ್ಪಾಪಸರ್ಪಭದ್ರಂತೆ ಗಚ್ಚಸರ್ಪಾಹವನಾಂತರಂ ಗಚ್ಚಸರ್ಪಾಹವನಾಂತರಂ ನಾಗದೇವಾಯ ನಮಃ ನಾಗರಾಜಾಯ ನಮಃ. ಓಹೋ ಅಡಿಗರು, ನೆನೆದವರ ಮನದಲ್ಲಿ. ಮಗಳು ಹೇಗಿದ್ದಾಳೆ? ಹೋಗಿದ್ರ ಬೀಗರ ಮನೆ ಕಡೆಗೆ? ಫಸ್ಟ್ ಕ್ಲಾಸ್ ಆಗದಾಳೆ, ನಿನ್ನೆ ಹೋಗಿದ್ದೆ. ಬೀಗರಿಗೆ ಸ್ವಲ್ಪ ದುಡ್ಡಿನ ವ್ಯಾಮೋಹ ಅಂತ ಕಿವಿಗೆ ಬಿತ್ತು. ಇಲ್ಲಪ್ಪ, ಎಲ್ಲ ಅಪಪ್ರಚಾರ ಜಬರ್ದಸ್ತ್ ಆಗದಾರಲ್ಲ, ನೋಡಿದವ್ರಿಗೆ ಹೊಟ್ಟೆ ಊರಿ. ಒಳ್ಳೆ ಮನುಷ್ಯ, ಒಳ್ಳೆ ಸಂಗೀತ ಪ್ರೇಮಿ. ನಿಮ್ಮ ಅಳಿಯಗಂತೂ ವಾಸಂತಿನ ಬಿಟ್ಟಿರಕ್ಕಾಗಲ್ಲ, ಹಂಗಿರ್ತಾರೆ. ವಾಸಂತಿ, ದಯವಿಟ್ಟು ಬೇಜಾರು ಮಾಡ್ಬೇಡ, ನಾನಿಂಗೊಂದು ಸತ್ಯ ಹೇಳಬೇಕು. ಏನದು? ಅದು ಅದು ನಂಗೆ ಅಂದ್ರೆ ನಂಗೆ ನಂಗೆ ಹೆಂಗಸ್ರ ಮೇಲೆ ವ್ಯಾಮೋಹ ಬರಲ್ಲ. ಮೊದ್ಲಿಂದನೂ ನಂಗೆ ಗಂಡಸಂದ್ರೇನೆ ಇಷ್ಟ. ನಾನ್ಯಾಕೆ ಹಿಂಗಾದ್ನೋ ನಂಗೆ ಗೊತ್ತಿಲ್ಲ. ಅಪ್ಪ ಹಿಂಗೆ ಎಲ್ಲ ವಿಷಯ ಗೊತ್ತಿದ್ರು, ಮದುವೆ ಮಾಡಿಸ್ಬಿಟ್ರು. ವಾಸಂತಿ, ನಂಗೊಬ್ಬ ಯಕ್ಷಗಾನದ ಸ್ತ್ರೀ ವೇಷ ಪಾತ್ರದಾರ ಜೊತೆ ಸಂಬಂಧ ಇದೆ. ವಾಸಂತಿ ದಯವಿಟ್ಟು ಕ್ಷಮಿಸ್ಬಿಡು, ಬೇಕಿದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ವಾಸಂತಿ, ಭೇಷ್, ಒಂದೊಳ್ಳೆ ದಿನಾನೇ ಬಂದಿದ್ದೀರಿ. ಮನೆಯಲ್ಲಿ ಮಹತ್ವದ ವಿಚಾರ ಒಂದಿದೆ, ಬನ್ನಿ ಹೇಳ್ತೀನಿ. ಎಂತ ಮಾರ್ರೆ? ಸುಶೀಲ ಬಾ ಇಲ್ಲಿ. ಅಡಿಗ್ರೆ, ನಿಮ್ಮ ಸಾಕ್ಷಿಲಿ ಮನೆ ವಹಿವಾಟನ್ನೆಲ್ಲ ರಾಜೇಂದ್ರನ್ ಕೊಡ್ತಾ ಇದ್ದೀನಿ. ಕಿಟ್ಟಣ್ಣ ಇನ್ ಈ ಮನೆ ಕಡೆ ಸುಳಿಯಲ್ಲ, ನನ್ನ ವನವಾಸ ಇಲ್ಲಿಂದ ಪ್ರಾರಂಭ. ಅಡಿಗ್ರೆ, ಪಾಲು ಆಗಲ್ಲ. ಅಡಿಗ್ರೆ, ಪಾಲಿನ ಮಾತು ಈಗಾಗಲ್ಲ. ಸುರೇಂದ್ರ ಭಾರತಕ್ಕೆ ಬಂದ್ಮೇಲೇನೆ ಆ ಮಾತೆಲ್ಲ. ಮಧುನು ಇರಬೇಕು. ಸುಶೀಲ, ತಗೋ. ಮಗು ಮಗು, ನನ್ನ ಮಗ ಹೆಂಗೆ ಅಂತ ನನಗೆ ಗೊತ್ತಿತ್ತು. ಆದರೂ ಈ ಅಡಿಗರು ಒತ್ತಾಯ ಮಾಡಿ ಮದುವೆ ಮಾಡಿಸಿದ್ರು. ಅವರಿಗೇನು ದರ್ದಿತ್ತೋ ನನಗೆ ಗೊತ್ತಿಲ್ಲ. ಯಾರಿಗೇನಿತ್ತೋ ಗೊತ್ತಿಲ್ಲ ಮಾವಯ್ಯ, ಆದರೆ ನನ್ನ ಜೀವನ ಮಾತ್ರ ನರಕ ಆಯಿತು. ಅಯ್ಯಯ್ಯೋ, ಹಂಗಾಗೋಕೆ ಬಿಡಲ್ಲಮ್ಮ. ಇಲ್ಲೋಡ ಇಲ್ಲೋಡ, ಇದು ನನ್ನ ಸಂಪಾದನೆ, ಬಂಗಾರದ ಪೆಟ್ಟಿಗೆ ನೋಡು, ಇದೆಲ್ಲ ನಿನಗೆ. ನನಗೆ ಬೇರೆ ಏನು ಬೇಡ, ನನ್ನ ಜೊತೆ ಸಂಸಾರ ಮಾಡಿದ್ರೆ ಮಾತ್ರ ಸಾಕು. ವಿಶ್ವನಾಥ, ಏ ವಿಶ್ವನಾಥ,
ಮೇಲೇನೋ ಗಲಾಟೆ ಆಗ್ತಿದೆ ಕಣೋ, ನಂಗೆ ಭಯ ಆಗ್ತಿದೆ. ಏನ್ ಮಾಡೋಕ್ಕಾಗತ್ತೆ, ನೀನ್ ಹೋಗಿ ಮಲ್ಕೊ. ರೈಟ್ರೆ, ತಗೊಳ್ಳಿ ದುಡ್ಡು, ಒಂದು 15 ದಿವಸ ತೀರ್ಥಕ್ಷೇತ್ರ ಸುತ್ತಾಡಿ ಬನ್ನಿ. ಇದ್ಯಾಕೆ ಇದ್ದಕ್ಕಿದ್ದ ಹಾಗೆ ಹೇಳ್ದಷ್ಟು ಮಾಡ್ರಿ ಅಷ್ಟೇ. ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿತೋ, ಪಾತ್ರಗಳಲ್ಲಿ ತಿರುವುಗಳೆನಿತೋ, ಬಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ. ಓಯ್ ಮರ್ರಾರೆ, ಓಯ್ ಮರ್ರಾರೆ, ಓಯ್, ನೀವು ಹೇಳ್ದಂಗೆ ನಾನೆಲ್ಲ ಮಾಡಿದ್ದೀನಿ. ವಹಿವಾಟು ನಿಮ್ಮ ಕೈ ಕೊಡಿಸಿದ್ದೀನಿ, ನಂಗೆ ಬರೋಕಾದ್ ಬರಲ್ಲ. ಕೊಡ್ಲೇಬೇಕಾ? ಕೊಡ್ದಿದ್ರೆ ದೋಸೆ ಮುಗ್ಸಿ ಹಾಕುದೆ. ಹಂಗ ಯಾರ ಹತ್ರ ಹೇಳ್ಬೇಡಿ. ಏನು ಮಾಡ್ಬೇಡಿ ಬಿಡಿ. ಅಪ್ಪ, ನಿನ್ನ ಸೊಕ್ಕೆ, ಈ ಮೃತ್ಯುಂಜಯನ ಮೇಲೆ ಸವಾರಿ ಮಾಡ್ತೀಯ? ಈ ಸೀಮೆ ಸೌಕರ್ಯ ನಾನು ಯಾರಾದ್ರೆ ನನಗೇನು? ಮೂರ್ಖತೆ ವಯಸ್ಸಾಗಿದೆ, ಸ್ವಲ್ಪ ಸಂಸ್ಕಾರ ಬೇಡವಾ? ನೀನೊಬ್ಬ ಹಾಡುಗಾರ್ತಿ ಅಂತ ಅಹಂಕಾರ ನಿನಗೆ? ಇನ್ನು ಯಾವತ್ತು ಹಾಡಬಾರದು. ಕೈಗೂಡದ ಕನಸು, ತನ್ನ ಭಾವಕೋಶದಿಂದ ಹೊರಹೋದ ಬದುಕು, ಎಣೆಯಿಲ್ಲದ ಕ್ರೌರ್ಯ ನೋಡಿದ ವಾಸಂತಿಗೆ ಮರುಳು ಕವಿಯಿತು. ಮತ್ತವಳು ಲೋಕಮುಖಕ್ಕೆ ಕಂಡದ್ದು ಹೀಗೆ. ಅಖಿಲಾಂಡ ಬ್ರಹ್ಮಾಂಡ ಮಾಹೇಶ್ವರಿ, ನಾಭಿಯಿಂದೆ ತೇಡುವಾಗೀಶ್ವರಿ, ಅಂತ್ಯಾಕ್ಷರವ ತೋರು ಹೇ ವಿಶ್ವದಂತ್ಯಾಕ್ಷರಿ, ನಾದಂತ್ಯವಾಗೆನ್ನ ನಾದೇಶ್ವರಿ. ಪಂಡೆದ್ದ ವೈರಿಗಳ ಗುಂಡಗಳ ಗುಂಡರಿಸಿ ಗುಂಡಿಗೆಯ ರಕ್ತವನ್ನು ಚೆಲ್ಲುತ್ತಲಾಡು, ಮಂಡಲವ ರಾಕ್ಷಸರ ಮುಂಡಗಳ ಚೆಂಡಾಡಿ ಚೆಂಡ ಮುಂಡಾರ್ದಿನಿಯ ಕೊಲ್ಲುತ್ತ ಹಾಡು. ಮುಟ್ಟಿಯುತ್ತವ ಗೈದು ಭ್ರಷ್ಟರನ್ನು ಬಡಿದು, ದುಷ್ಟರನ್ನು ಕಷ್ಟಗಳ ಕೂಪದೊಡುದೂಡು. ನಷ್ಟವಾಗಿದು ಲೋಭ ದೇಹಗಳ ಹೇ ಸೃಷ್ಟಿ, ಕಾಷ್ಟರಾಗಿಯಲಿಟ್ಟು ಕೆಂಡವು ಗುಡಿಬಿಡು. ಸಿಡಿಲಿನ ಆಘಾತದ ಸುದ್ದಿಯಿಂದ ಉರುಳಿದ ರಾಯರು ಮತ್ತೆ ಮೇಲೇಳಲಿಲ್ಲ. ಹೀಗೆ ಕೊನೆಯಿಲ್ಲದ ಹೊಯ್ದಾಟವಾಗಿತ್ತು ವಾಸಂತಿ ಬದುಕು. ಅವಳು ಹುಚ್ಚಿಕ್ಕಿ ಅಂತಲೇ ಖ್ಯಾತಳಾಗಿ ಬಿಟ್ಟಳು. ಹೋ ಎಂತಿದ ಮತ್ತೆ, ನೀ ಚಂದ್ರವತಿ ಮಗನ, ಚಂದ್ರವತಿ ನಿನ್ ಮಗನ, ಕಾಫಿ ಕೊಡ್ತೇನೆ ಮನೆಗೆ ಬಂದ್ರೆ. ಪರದೇಶಿಗಳು ಎಂತ ಅವಸ್ಥೆ ಮಾರ್ರೆ, ಒಂದು ಕಾಲದಲ್ಲಿ ಸಂಗೀತ ಸಾಮ್ರಾಜ್ಯ ಅಂತ ಹೆಸರು ಪಡೆದವಳು ಹಣೆ ಬರ ನೋಡಿ.
ರಾಜೇಂದ್ರರೇ, ನಿಮ್ ತಂಗಿನ ಕರ್ಕೊಂಡು ಹೋಗಿ ಮಾರ್ರೆ. ಎಷ್ಟು ಸರಿ ಕರ್ಕೊಂಡು ಹೋಗೋದು ಮಾರ್ರೆ? ಕರ್ಕೊಂಡು ಹೋದಂಗು ಮತ್ ಬರ್ತಿರ್ತಾರ. ದರ್ಪೇಶಿ ಹುಂಡಿ ಮುಂದೆ ಕುತ್ಕೊಂಡು ಯಾರ ಮರ್ಯಾದೆ ತೆಗಿಬೇಕು ಅಂತಿದ್ಯ? ಬಾ ಬರೆ. ನಂತರ ಫಾರಿನ್ ನಲ್ಲಿರುವ ಅಣ್ಣ ಸುರೇಂದ್ರನಿಂದಾಗಿ ವಾಸಂತಿಗೆ ಚಿಕಿತ್ಸೆ ದೊರಕಿ ಮೊದಲಿನ ಸ್ಥಿತಿಗೆ ಬಂದಳು. ಆದರೆ ಮನುಷ್ಯರೊಂದಿಗೆ ಮಾತಾಡುವುದು ಬಿಟ್ಟು ಬರೇ ದನ ಕರುಗಳ ಜೊತೆ ಒಡನಾಟ ಮಾಡುತ್ತಿದ್ದಳು. ಮನುಷ್ಯರೆಂದರೆ ಅವಳಿಗೆ ಈಕರಿಕೆ. ಹೀಗಿರುವಾಗ ರಾಜೇಂದ್ರನ ಆರೋಗ್ಯ ಹದಗೆಡತೊಡಗಿತು. ಬೆಂಗಳೂರಿನಿಂದ ಮಗ ಮಧುನ ಕರೆಸಿಕೊಂಡ. ಅಪ್ಪ, ನಂಗೆ ಇಲ್ಲಿ ಬಂದಿರಕ್ಕಾಗಲ್ಲ. ಈ ಮನೆ ಜಮೀನೆಲ್ಲ ನಂಗೆ ಆಗ್ಬರಲ್ಲ. ನೀವು ನನ್ನ ಜೊತೆ ಬೆಂಗಳೂರಿಗೆ ಬಂದ್ರೆ ನಾನು ನಿಮ್ಮನ್ನು ನೋಡ್ಕೋಬಹುದು. ಅಲ್ಲ, ಈ ತೋಟ, ಜಮೀನು, ಮನೆ ಎಲ್ಲ ವಾಸಂತಿ. ಇವಳದ್ದೊಂದು ಒಗ್ಗರಣೆ, ಆ ಅಂಡೆ ಪಿರ್ಕಿಗೆ ಇವಳನ್ ಸಾತು. ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು ನನ್ನ ಜೊತೆ ಬೆಂಗಳೂರಿಗೆ ಬಂದ್ರೆ ನಾನು ನಿಮ್ಮನ್ನು ನೋಡ್ಕೊಂತೀನಿ ಅಷ್ಟೇ. ಮುಂದಿನ ವಾರ ಸುರೇಂದ್ರ ಭಾರತಕ್ಕೆ ಬರ್ತಿದ್ದಾನೆ. ಅವನ ಜೊತೆ ಕೂತು ಒಂದ್ ಮಾತುಕತೆ ಆಡಿ ಒಂದ್ ನಿರ್ಧಾರಕ್ಕೆ ಬರೋಣ. ಫಾರಿನ್ ನಿಂದ ಸುರೇಂದ್ರ ಬಂದ. ವಾಸಂತಿ, ಎಲ್ಲ ವಿಷಯನೂ ಗೊತ್ತಾಯ್ತು ಪುಟ. ಆದರೆ ನಿನ್ನ ಯಾವ ಸಂಕಷ್ಟದ ಸಮಯದಲ್ಲೂ ನಿನ್ನೊಟ್ಟಿಗೆ ನಾನು ಇರಲಿಲ್ಲ ಅನ್ನೋದೇ ಬೇಸರ. ಡೋಂಟ್ ವರಿ ಪುಟ, ನಿನ್ನೊಟ್ಟಿಗೆ ನಾನಿದ್ದೇನೆ. ಧೈರ್ಯ ತಗೋ, ಆಕ್ಟಿವ್ ಆಗೋ, ಮೊದಲಿನಂತಾಗೋ, ಏನೂ ಆಗಿಲ್ಲ. ಎಲ್ಲರೂ ಸೇರಿದ್ರು, ದೊಡ್ಡದೊಂದು ಪಂಚಾಯತಿ ನಡೆಯಿತು. ಅಪ್ಪಯ್ಯ ಜಮೀನ್ ಕಡೆ ನಿಗಾ ಇಲ್ದೆ ಊರ್ ಸುತ್ಕೊಂಡಿದ್ದಾಗ ಜಮೀನ್ ನೋಡ್ಕೊಂಡಿದ್ ನಾನು. ಆ ವಾಸಂತಿ ಅಂಡೆ ಪಿರ್ಕಿ ಮನೆಗೆ ಬಂದು ಕೂತ್ಕೊಂಡಾಗ ನೋಡ್ಕೊಂಡಿದ್ದು ನಾನು. PCLD ಬ್ಯಾಂಕ್ ಲೋನ್ ತೀರುವಳಿ ಮಾಡಿದ್ದು ನಾನೇ ನೋಡಿ. ಪಾಲ್ ನ್ಯಾಯವಾಗಿದ್ರೆ ಸಾಕಷ್ಟೇ. ಆಯ್ತು, ಆಗ್ಲಿ, ಆದರೆ ವಾಸಂತಿಗೂ ಪಾಲು ಬೇಕಷ್ಟೇ. ನಂಗೆ ಗೊತ್ತಿತ್ತು ಇದೇ ಪ್ರಶ್ನೆ ಬರುತ್ತೆ ಅಂತ. ಅವಳಿಗೆ ಎಂತಕ್ಕ ಏನೇ ಹೇಳ್ತಿ ಮಗಳವಳು? ಹಾಗಲ್ಲ ಅಣ್ಣ. ನೋಡ್ ಸುರೇಂದ್ರ, ನಾನು ನನ್ನ ಮಾತು ಹೇಳ್ತೀನಿ. ವಾಸಂತಿ ರಾಯರ ಸ್ವಂತ ಮಗಳೇ ಅಲ್ಲ. ವಾಸಂತಿ ಅಮ್ಮ ರೇವತಿ ರಾಯರ ಶಿಷ್ಯೆ. ರೇವತಿ ವೆಂಕಟೇಶ್ ರಾಯರ ನೆಚ್ಚಿನ ಶಿಷ್ಯೆ. ಅವಳು ಮನೆಗೆ ಹೋಗಿ ಪಾಠ ಮಾಡ್ತಾ ಇದ್ರು. ರೇವತಿ ಆ ಕಾಲದ ಗಂಧದ ಕಳ್ಳ ಶೇಷಾಚಲನ ಜೊತೆ ಸಂಬಂಧ ಹೊಂದಿದ್ಲು. ಮದುವೆಗೆ ಮುಂಚೆ ಶೇಷಾಚಲ ಕೊಲೆ ಕೇಸಲ್ಲಿ ಫಿಟ್ ಆಗಿ ಜೈಲಿಗೆ ಹೋದ. ಈ ಮಗುವಿನ ಅಪ್ಪ ಒಬ್ಬ ಕೊಲೆಗಾರ ಅಂತ ಹೇಗ್ ಹೇಳಿ? ಈ ಮಗುವಿನ ಭವಿಷ್ಯ ಆದ್ರೂ ಏನು? ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ತಪ್ಪು ಮಾಡ್ಬಿಟ್ಟೆ ಗುರುಗಳೇ, ತಪ್ಪು ಮಾಡ್ಬಿಟ್ಟೆ. ಅಳಬಾರದು, ನೀನತ್ರೆ ನನಗ ನೋವಾಗುತ್ತೆ. ಅಲ್ಪರ ಸಂಘ ಅಭಿಮಾನ ಭಂಗ ಆಗೋಯ್ತು. ನನ್ಗೆ ಸಾವೇ ಗತಿ. ನಾನ್ ಸಾಯಕ್ ಸಿದ್ಧವಾಗಿದ್ದೀನಿ, ಆದ್ರೆ ಇದು ಚಿಂತೆ ಬಿಡು ರೇವತಿ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹುಟ್ಟಿಸಿದ ದೇವರು ಹುಲ್ಮೇಯಿಸದೇ ಇರಲ್ಲ. ನಾನು ನಿನ್ನ ಮದುವೆ ಆಗ್ತೀನಿ ಗುರುಗಳೇ. ಹೌದು ರೇವತಿ, ನಿನ್ನ ಮಗುವಿಗೆ ಅಪ್ಪ ಆಗಿರ್ತೀನಿ ಲೋಕದ ಕಣ್ಣಿಗೆ, ಗುರುವಾಗಿರ್ತೀನಿ ನಿನ್ನ ಪಾಲಿಗೆ. ನೋಡೋರ್ ಕಣ್ಣಿಗೆ ಮಾತ್ರ ನಾವು ಗಂಡ ಹೆಂಡತಿ. ನಿನ್ನ ಈ ಮಗುನ ನನ್ನ ಮಗು ಅಂತ ಹೇಳಿ ಸಾಕ್ತೀನಿ. ಸಂಗೀತದಲ್ಲಿ ದೊಡ್ಡ ಸಾಧನೆ ಮಾಡಿಸ್ತೀನಿ. ನಾನಿನ್ನ ಈ ಮಗುನ ಬಿಟ್ಟು ಬೇರೆ ಯಾವ ಮಗುವಿಗೂ ಸಂಗೀತ ಪಾಠ ಹೇಳಲ್ಲ. ಒಬ್ಬ ಗುರುವಾಗಿ ಒಬ್ಬ ಶಿಷ್ಯಗೆ ಕೊಡಬಹುದಾದಂತ ದೊಡ್ಡ ಕಾಣಿಕೆ ಅಂತ ಅನ್ಕೋತೀನಿ. ಬದುಕು ಎಲ್ಲದಕ್ಕಿಂತ ಬಹಳ ಮುಖ್ಯ ರೇವತಿ. ನಂಗೆ ಇದೊಂದು ಅನುಮಾನ ಮೊದಲು ಈಗ ಸರಿಯಾಯ್ತಲ್ಲ. ವಾಸಂತಿ ನಮ್ಮ ರಕ್ತನೇ ಹಂಚಿಕೊಂಡು ಹುಟ್ಟಲಿಲ್ಲ ಅಂದ್ಮೇಲೆ ಅವಳಿಗೆಂತಕ್ಕೆ ಪಾಲು? ಎರಡು ಪಾಲಾಗ್ಲಿ, ನಂಗೊಂದು ಸುರೇಂದ್ರಂಗೊಂದು. ಇಲ್ಲ ಅಣ್ಣ, ನನಗ ಆಸ್ತಿಲ್ ಪಾಲ್ ಬೇಡ. ಆದ್ರೆ ಒಂದ್ ಕಂಡೀಷನ್, ನೀನ್ ಹೇಗೋ ಮಧು ಜೊತೆಗೆ ಬೆಂಗಳೂರಿಗೆ ಹೋಗೋನು. ಈ ಮನೇನ ವಾಸಂತಿ ಹೆಸರಿಗೆ ಬರೆಯೋದಾದ್ರೆ ನನಗ್ ಪಾಲ್ ಬೇಡ. ಇಲ್ಲಾಂದ್ರೆ ಬೇಕು. ಹಂಗ ಅಡಿಗ್ರೆ ಆಯ್ತು, ಮನೇನ ಅವಳ ಹೆಸರಿಗೆ ಬರೀರಿ. ನಾನು ಆಸ್ತಿ ಮೇಲಿನ ಆಸೆಯಿಂದ ಹೇಳಿದ್ದಲ್ಲ ಅಣ್ಣ, ಆ ಹೆಣ್ಮಗಳು ವಾಸಂತಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಎಂತ ವೇಷ ಮಾರಾಯ ನೀನ್, ಅವಳು ನಮ್ಮ ಅಪ್ಪನ ಮಗಳೇ ಅಲ್ಲ. ಆ ವಿಚಾರ ಮೊದಲೇ ನಂಗೆ ಗೊತ್ತಿತ್ತು. ಚಿಕ್ಕಣ್ಣಂಗೆ ಗೊತ್ತಿಲ್ಲದ ವಿಚಾರನ ಅದು. ಅಪ್ಪ ಸಂಬಂಧಕ್ಕೆ ಬೆಲೆ ಕೊಟ್ರು. ನನ್ನ ಪ್ರಕಾರ ರಕ್ತ ಸಂಬಂಧಕ್ಕಿಂತ ಸಂಬಂಧನೇ ದೊಡ್ಡದು. ವಾಸಂತಿ ನೋಡು, ಇದು ಶ್ರುತಿ ಪೆಟ್ಟಿಗೆ.
ನಿನ್ಗೋಸ್ಕರನೇ ತರಿಸಿದ್ದು, ಮತ್ತೆ ನೀನ್ ಹಾಡಬೇಕು, ಇದೇ ನನ್ನ ಆಸೆ. ನಾನು ನಿನ್ಗೋಸ್ಕರ ಮಧು ಹತ್ರ ಹೇಳ್ತರಿಸಿದ್ದು ನೋಡು ನೋಡು ನೋಡು. ಎಲ್ಲ ತಗೊಂಡ್ರಲ್ಲ ಪೇಟೆ ಮನೆ ಹಸರಣೆ ಎಲ್ಲ ಬೇಡ. ಚೂರ್ ಇರಿ ಬಂದೆ. ಅಡುವ ಕಡಲುಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಣ ಗಂಗೆಯ ಮಹಾಪೂರದೊಳು ಸಾವಿನೊಂದುವೇಣಿ ಬೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆ ತೆರೆಗಳೋಣೆಯಲ್ಲಿ ಜನನ ಮರಣಗಳ ಉಪ್ಪು ತಕ್ಕು ಹೊರಳುರುಳು ಬಾಟವಲ್ಲಿ ನನ್ನ ಚಿಕ್ಕಿ ಕತೆ, ಮತ್ತೆ ಕೋಗಿಲೆ ಹಾಡಿದ ಕತೆ. ನಾನ್ಯಾರು ಗೊತ್ತಾಯ್ತಲ್ಲ, ಚಿಕ್ಕಿ ಸೇರಿದ ಮನೆಯಲ್ಲಿ ರೈಟ್ರ ಜೊತೆಗಿದ್ದ ಆ ಸಣ್ಣ ಮಾಣಿ. One of the most reputed doctors for varicose veins, Dr. M.V. Ural Sringeri, treats it without surgery, using reversal treatment methods with the blessing of Ayurveda. Thousands of successful cases. A very reputed varicose veins doctor, Dr. Ural's varicose veins Ayurveda cure.
Now enjoy your favorite fruits and vegetables in the form of snacks. Presenting Fruit Raid, a health promoting venture by Karant Foods Private Limited from the midst of Western Ghats on the holy land of Sringeri. Enjoy fresh farm products without any preservatives, additives and sugar. Fruit Raid, an all-time healthy option for all your snacking needs.